ನಾಗರಾಜು, ಇದು ನ್ಯೂಸ್ ಅಟ್ 11. ಬೆಂಗಳೂರಲ್ಲಿ ಮತ್ತೆ ಕೊರೋನಾ ಆತಂಕ, ಪಕ್ಕದ ರಾಜ್ಯ ಹೊರ ದೇಶಗಳ ಭಯ, ರಾಜಧಾನಿಗೆ ಕಂಟಕವಾಯಿತು ಅಪಾರ್ಟ್ಮೆಂಟ್. ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಢವ ಢವ. ಮೇಲ್ನೋಟಕ್ಕೆ ಅನ್ಲಾಕ್ ಆಯಿತು, ಎಲ್ಲವೂ ಯಥಾಸ್ಥಿತಿ ಜೀವನ ನಡೆಸ್ತಿದ್ದೀವಿ ಅಂತ ಅಂದುಕೊಳ್ಳುತ್ತಿರಬೇಕಾದ್ರೆ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ. ಇದೇ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಭೀತಿ ಶುರುವಾಗಿದೆ. ಹಾಗಾದ್ರೆ ನಿಜವಾಗ್ತಾ ಇದೆಯಾ ತಜ್ಞರು ಹೇಳಿದ ಭವಿಷ್ಯ? ಅನ್ಯ ರಾಜ್ಯ ದೇಶಗಳ ಪ್ರಯಾಣದಿಂದ ದೊಡ್ಡ ಆತಂಕ. ಬ್ರೇಕಿಂಗ್ ನ್ಯೂಸ್. ಪಕ್ಕದ ರಾಜ್ಯದಿಂದ ಬಂದು ಹೋಗುವವರು, ಬೇರೆ ದೇಶಗಳಿಂದ ಬರುವವರು. ಕೇರಳದಿಂದ ಬಂದಿದ್ದ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿತು. ನರ್ಸಿಂಗ್ ಕಾಲೇಜುಗಳಲ್ಲಿ ಶುರುವಾಗಿದೆ ದೊಡ್ಡ ಮಟ್ಟದ ಭೀತಿ. ಇತ್ತೀಚೆಗೆ ಮಂಗಳೂರು ಭಾಗದಲ್ಲಿ ನೋಡಿದ್ವಲ್ಲ, ಇಡೀ ಕಾಲೇಜ್ ಕ್ಲೋಸ್ ಮಾಡಿದ್ರು. ಕೊರೋನಾ ನಿಯಂತ್ರಣಕ್ಕೆ ಇದೀಗ ಹೊಸ ಮಾರ್ಗಸೂಚಿ ಪ್ರಕಟ ಆಗಿದೆ. ಶಿಕ್ಷಣ ಸಂಸ್ಥೆಗಳು ಹಾಸ್ಟೆಲ್ಗಳಿಗೆ ಸುತ್ತೋಲೆ ಹೊರಡಿಸಿದ್ದಾರೆ. 5ಕ್ಕಿಂತ ಹೆಚ್ಚು ಸೋಂಕು ಏನಾದರೂ ಬಂದರೆ ಕಂಟೈನ್ಮೆಂಟ್ ಝೋನ್ಗೆ ಒಳಪಡಿಸ್ತೀವಿ ಅಂತ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿ ಅಂತ ಮಾರ್ಗಸೂಚಿಯಲ್ಲಿದೆ. 7 ದಿನಗಳ ಬಳಿಕ ಎಲ್ಲರಿಗೂ ಕೊರೋನಾ ಪರೀಕ್ಷೆ ಕಡ್ಡಾಯ. ಶಿಕ್ಷಣ ಸಂಸ್ಥೆಗಳು ಹಾಸ್ಟೆಲ್ಗಳಲ್ಲಿ ಮಾಸ್ಕ್ ಕಂಪಲ್ಸರಿ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಹೊರಟಿದೆ ಒಂದು ಸುತ್ತೋಲೆ. ಬ್ರೇಕಿಂಗ್ ನ್ಯೂಸ್. ಮತ್ತೆ ಎಚ್ಚೆತ್ತುಕೊಳ್ಳೇಬೇಕು, ಬಿಕಾಸ್ ಕೊರೋನಾ ಈಗ ಮತ್ತೆ ಪುಟಿದೇಳೋ ಲಕ್ಷಣ ತೋರಿಸ್ತಾ ಇದೆ. ಬೆಂಗಳೂರು, ಮಂಗಳೂರು, ಬೇರೆ ಬೇರೆ ಭಾಗಗಳಲ್ಲಿ, ಎಸ್ಪೆಷಲಿ ಕಾಲೇಜ್ಗಳಲ್ಲಿ ಮತ್ತು ಹಾಸ್ಟೆಲ್ಗಳಲ್ಲಿ. ಸೊ ಹಾಗಾಗಿ ಜೊತೆಗೆ ಅಪಾರ್ಟ್ಮೆಂಟ್ ಬೆಂಗಳೂರಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಪ್ರಾಬ್ಲಮ್ ಆಗಿದೆ. ಸೊ ಹಾಗಾಗಿ ಹೊಸ ಮಾರ್ಗಸೂಚಿ ಹೊರಟಿದೆ. ಆ ಎಲ್ಲ ಕಾಲೇಜ್ ಮತ್ತು ಹಾಸ್ಟೆಲ್ಗಳಲ್ಲಿ ಹೇಗೆ ಇರಬೇಕು ಅನ್ನುವ ಮಾರ್ಗಸೂಚಿಯನ್ನು ಆರೋಗ್ಯ ಇಲಾಖೆ ಪ್ರಕಟ ಮಾಡಿದೆ. ಟೆನ್ಷನ್ನು ಬೆಂಗಳೂರಲ್ಲಿ. ಕೊರೋನಾ ಹಾಟ್ಸ್ಪಾಟ್ ಆಗೋಯ್ತು ಆ ಅಪಾರ್ಟ್ಮೆಂಟ್. ಇಲ್ಲಿ ಬೆಂಗಳೂರಿನ ಬೊಮ್ಮನಹಳ್ಳಿಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಬೊಮ್ಮನಹಳ್ಳಿ ಅಪಾರ್ಟ್ಮೆಂಟ್ 103 ಜನ ಸೋಂಕಿಗೆ ಒಳಪಟ್ಟಿದ್ದಾರೆ. ಅವ್ರು ಮಾಡಿದ ಒಂದೇ ಪಾರ್ಟಿ, ಮೈ ಮರೆತರು, ಸೋಂಕು ಬಂತು. 1000ಕ್ಕೂ ಹೆಚ್ಚು ಜನ ಇರುವಂತಹ ಅಪಾರ್ಟ್ಮೆಂಟ್, 103 ಜನಕ್ಕೆ ಕೊರೋನಾ ಸೋಂಕು. ಬ್ರೇಕಿಂಗ್ ನ್ಯೂಸ್. ಅಪಾರ್ಟ್ಮೆಂಟ್ನಲ್ಲಿರೋರು, ವಠಾರದಲ್ಲಿರೋರು, ಗೇಟೆಡ್ ಕಮ್ಯುನಿಟಿಲಲ್ಲಿರೋರು ಎಲ್ಲರೂ ಕೂಡ ಹುಷಾರಾಗಿರಲೇಬೇಕು. ಒಂದೇ ಒಂದು ಪಾರ್ಟಿ ಮಾಡಿದ್ರಪ್ಪ ಬೇರೆ ಬೇರೆ ಕಡೆಯಿಂದ ಬಂದಾಗ, ಓ ತುಂಬ ದಿನ ಅದ್ರಲ್ಲಿ ಸಿಕ್ಕಿದ್ರಲ್ಲ, ಒಂದು ಪಾರ್ಟಿ ಮಾಡೋಣ ಇವತ್ತು ಅಂತ ಪಾರ್ಟಿ ಮಾಡಿದ್ರು. ಫೆಬ್ರವರಿ 6ನೇ ತಾರೀಕು 11 ದಿವಸದ ಹಿಂದೆ ಇದೇ ಅಪಾರ್ಟ್ಮೆಂಟ್ ನೀವು ನೋಡ್ತಾ ಇದ್ದೀರ ಬಲಭಾಗದ ದೃಶ್ಯ, ಅದು ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿದೆ. ಆ ಅಪಾರ್ಟ್ಮೆಂಟಲ್ಲಿ ಪಾರ್ಟಿ ಮಾಡಿದ್ರು. ಯಾಕೆ ಅಂದರೆ ಡೆಹ್ರಾಡೂನಿಂದ ಬಂದಿದ್ದೀರಾ, ತುಂಬ ದಿನ ಆದಮೇಲೆ ಬನ್ನಿ ಪಾರ್ಟಿ ಮಾಡೋಣ ಅಂತ ಒಂದು ಮೋಜಿನ ಪಾರ್ಟಿ ಫೆಬ್ರವರಿ 6ನೇ ತಾರೀಕು ಮಾಡಿದ್ರು. ಆ ಪಾರ್ಟಿನಲ್ಲಿ 103 ಜನ ಆ ಪಾರ್ಟಿಯಿಂದ ಸೋಂಕಿತರು. ಆ 103 ಜನದಲ್ಲಿ 90 ಜನರು 65 ವರ್ಷ ಮೇಲ್ಪಟ್ಟವರು, ಅಂದರೆ ಹಿರಿಯ ನಾಗರಿಕರು. ಅದರಲ್ಲಿ ಅವರೆಲ್ಲರಿಗೂ ಕೂಡ ಈಗ ಬಂತು. 1052 ಜನ ಇರುವಂಥ ಒಂದು ಅಪಾರ್ಟ್ಮೆಂಟ್ ಅದು. ಅಪಾರ್ಟ್ಮೆಂಟಲ್ಲಿ ಈಗ ಕಂಪ್ಲೀಟ್ ಎಲ್ಲರಿಗೂ ಕೊರೋನಾ ಕೋವಿಡ್ ಟೆಸ್ಟ್ ಮಾಡ್ತಿದ್ದಾರೆ. 435 ಫ್ಲಾಟ್ ಇದೆ ಅಲ್ಲಿ. ಅಫ್ಕೋರ್ಸ್ ಕಂಪಲ್ಸರಿ, ಈಗ ಏನೂ ಮಾಡೋಕ್ಕಾಗಲ್ಲ. ಇನ್ನು ಯಾರ್ಯಾರಿಗೆ ಏನೇನು ಬಂದಿದೆಯೋ ಗೊತ್ತಿಲ್ಲ, ಕಾದು ನೋಡಬೇಕು. ಆಹಾ, ಇನ್ನೇನು ಕೊರೋನಾ ಪ್ರಾಬ್ಲಮ್ ಇಲ್ಲ. ಹಬ್ಬ ನಡೀತಾ ಇದೆ, ಮಾಲ್ ಓಪನ್ ಆಯಿತು, ಥಿಯೇಟ್ರ್ ಓಪನ್ ಆಯಿತು, ಮಾರ್ಕೆಟ್ ಯಥಾ ಪ್ರಕಾರ ಇದೆ. ಇನ್ನೇನು ಮದುವೆ ಮುಂಜಿ ಮಾಡ್ತಿದ್ದಾರೆ ಅಂತ ನೀವೇನಾದರೂ ನಿರಾಳತೆಯಿಂದ ಇದ್ದರೆ ತುಂಬ ಡೇಂಜರ್. ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್, ಕೊರೋನಾ ಹೋಯಿತು ಅಂತ ಆರಾಮಾಗಿರಬೇಡಿ. ಬಿಕಾಸ್ ಮುಂದೊಂದು ತಿಂಗಳು, ಅದ್ರ ಮುಂದೊಂದು ತಿಂಗಳು ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಕಾದಿದೆ ಕಂಟಕ. ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಇದು ಹೆದರಿಸುವ ಬ್ರೇಕಿಂಗ್ ನ್ಯೂಸ್ ಅಲ್ಲ, ನಿಮ್ಮನ್ನ ಎಚ್ಚರಿಸುವ ಬ್ರೇಕಿಂಗ್ ನ್ಯೂಸ್. ಹಾಗಾಗಿ ಬಿ ಕೇರ್ಫುಲ್ ಅಂತಿದ್ದೀವಿ. ಗುಂಪು ಸೇರಬೇಡಿ, ಅಪರಿಚಿತರ ಸಂಪರ್ಕವಂತೂ ಬೇಡವೇ ಬೇಡ, ಮಾಸ್ಕ್ ಯಾವಾಗಲೂ ಹಾಕೊಳ್ಳಿ, ವೈಯಕ್ತಿಕ ಅಂತರ ಪಾಲನೆ. ಒಬ್ಬರಿಗೆ ಇನ್ನೊಬ್ಬರು ಅಂಟ್ಕೊಂಡು ಹಗ್ ಮಾಡ್ಕೊಂಡು ಆರಾಮಾಗೆಲ್ಲ ಇರೋದು ಬೇಡ. ಸೊ ಹಾಗಾಗಿ ಒಂಚೂರು ಡಿಸ್ಟೆನ್ಸ್ ಅಂತೂ ಇನ್ನೂ ಮುಂದುವರಿಯಲಿ. ಯಾಕೆಂದರೆ ಅದೆಲ್ಲ ಮಾಡಿಬಿಡ್ತೀವಿ ನಾವು, ಯಾರೋ ಸಿಕ್ಕಿದಾಗ ಹಾಯ್ ಅಂತ ಹಿಂಗೆ ಶೋಲ್ಡರ್ ಹಗ್ ಮಾಡೋದೆಲ್ಲ ಮಾಡಿಬಿಡ್ತೀವಿ. ಸೊ ಬೇಡ, ಪ್ರವಾಸ ಹೋದಾಗಲೂ ಕೂಡ ಮುಂಜಾಗ್ರತೆ ಅಗತ್ಯ. ನ್ಯೂಸ್ 18 ಕನ್ನಡಕ್ಕೆ ಡಾಕ್ಟರ್ CN ಮಂಜುನಾಥ್, ಜಯದೇವ ಹೃದ್ರೋಗ ತಜ್ಞರು,
ನಿರ್ದೇಶಕರು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಅವರು ಏನು ಮಾತಾಡಿದ್ರು ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ 18 ಕನ್ನಡ ನೀವು ಕೇಳಿಸ್ಕೊಂಡ್ಬಿಡಿ ಎರಡು ತಿಂಗಳಿಂದ ಗಣನೀಯವಾಗಿ ಈ ಕರೋನಾ ಸೋಂಕಿನ ಪ್ರಮಾಣ ಕಡಿಮೆ ಆಗಿರೋದು ನಿಜ ಭಾರತದಲ್ಲೂ ಕೂಡ ನಾವು ಭಾರತ ದೇಶದಲ್ಲೂ ಕೂಡ ಹಾಗೆ ಇದೆ ಆದರೆ ಎರಡು ರಾಜ್ಯಗಳಲ್ಲಿ ಇನ್ನೂ ಇದೆ ಅಂದ್ರೆ ಈ ಒಂದು ಕಡೆ ಕೇರಳ ಆಗಬಹುದು ಇನ್ನೊಂದು ಕಡೆ ಮಹಾರಾಷ್ಟ್ರ ಅಲ್ಲಿ ಇನ್ನೂ ಪ್ರತಿದಿನ 4000 5000 ಹೊಸ ಸೋಂಕಿನ ಇದು ಕೇಸಸ್ ಬರ್ತಾ ಇದೆ ನಾವು ಕರ್ನಾಟಕ ಇದರ ಮಧ್ಯೆ ಇದೀವಿ ಕಡಿಮೆ ಆದ ಒಂದು 4-5 ತಿಂಗಳು ಬಿಟ್ಟು ತಿರುಗಾ ಜಾಸ್ತಿ ಆಗುವ ಸಾಧ್ಯತೆ ಇದೆ ಸೋ ಅದರಿಂದ ನಾವು ಅನ್ಕೊಂಡಿದ್ರೆ ಇಲ್ಲ ಕರೋನಾ ಅಧ್ಯಾಯ ಮುಗಿತು ಕರೋನಾ ಸೋಂಕು ಮುಗಿತು ಅನ್ನದಿದ್ರೆ ಅದು ನಿಜವಾಗ್ಲೂ ತಪ್ಪು ಬಹುಶಃ ನಾವು ಈ ಇತಿಹಾಸದ ಹಿನ್ನೆಲೆಯನ್ನು ನೋಡಿದಾಗ ಬಹುಶಃ ಮಾರ್ಚ್ ಏಪ್ರಿಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂದ್ರೆ ಮೊದಲನೇ ಅಲೆ ಇಲ್ಲದೆ ಇರಬಹುದು ಆ ಪ್ರಮಾಣದಲ್ಲಿ ಇಲ್ಲದೆ ಇರಬಹುದು ಬಟ್ ಸ್ವಲ್ಪ ಜಾಸ್ತಿ ಆಗ ಚಾನ್ಸಸ್ ಇದೆ ಯಾಕೆಂದ್ರೆ ಜನ ಆಲ್ರೆಡಿ ಈ ಕರೋನಾ ವೈರಸ್ ಹೋಯಿತು ಅಂದ್ಬಿಟ್ಟು ಮೈ ಮರೆತು ಹಿಂದೆ ಹೇಗಿದ್ರು ಆ ರೀತಿ ಈಗ ವರ್ತಿಸ್ತಾ ಇದ್ದಾರೆ ಬಹುಶಃ ಇನ್ನೂ ನನ್ನ ಅರ್ಥದಲ್ಲಿ 4-6 ತಿಂಗಳವರೆಗೆ ನಾವು ಮಾಸ್ಕ್ ಅನ್ನು ಮೊದಲೇಗೆ ನಾವು ಜೂನ್ ಜುಲೈ ಆಗಸ್ಟ್ ಅಲ್ಲಿ ಧರಿಸ್ತಾ ಇದ್ವಿ ಅದೇ ಪ್ರಮಾಣದಲ್ಲಿ ನಾವು ಮಾಸ್ಕ್ ಅನ್ನು ಧರಿಸಬೇಕು ಆದಷ್ಟು ವ್ಯಕ್ತಿಗತ ಅಂತರವನ್ನು ಕಾಪಾಡಿಕೊಬೇಕು ಯಾಕೆಂದ್ರೆ ಒಂದು ವರ್ಷದಿಂದ ಕೆಲಸ ಇಲ್ಲ ಇದು ಅವರಿಗೆ ದುಡಿಮೆ ಇಲ್ಲ ಅದು ಮುಖ್ಯ ಕೆಲಸ ಮಾಡಬೇಕು ಎಂದಿನಂತೆ ಕೆಲಸ ಮಾಡಬೇಕು ಬಟ್ ಮುನ್ನೆಚ್ಚರಿಕೆ ಅಗತ್ಯ ಆತಂಕ ಬೇಡ ಬಟ್ ಮುನ್ನೆಚ್ಚರಿಕೆ ಅಗತ್ಯ ಕಳೆದ ಕರೆಕ್ಟಾಗಿ ಹೇಳಿದ್ರು ಆತಂಕ ಬೇಡ ಆದರೆ ತುಂಬಾ ಪ್ರಿಕಾಷನ್ ಮೆಷರ್ಸ್ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕು ಇಲ್ಲಾಂದ್ರೆ ಮಾರ್ಚ್ ಏಪ್ರಿಲ್ ತುಂಬಾ ಕಷ್ಟ ಅನ್ನೋದು ಡಾಕ್ಟರ್ ಸಿ ಎನ್ ಮಂಜುನಾಥ್ ನ್ಯೂಸ್ 18 ಗೆ ಕೊಟ್ಟಂತ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತಾಡ್ತಾ ಇದ್ರು ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡೋಣ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಆಶಿಶ್ ಮಾರ್ಚ್ ಏಪ್ರಿಲ್ ಬಿ ಕೇರ್ಫುಲ್ ಅಂತ ಡಾಕ್ಟರ್ ಮಂಜುನಾಥ್ ಹೇಳಿಕೆ ಕೊಡ್ತಾ ಇದ್ರು ಒಂದ್ ರೀತಿ ಬೊಮ್ಮನಹಳ್ಳಿಯ ಈ ಪ್ರಕರಣ ಎಲ್ಲೋ ಒಂದ್ ಕಡೆ ಮತ್ತೆ ನಮ್ಮನ್ನ ತಿರುಗಿ ನೋಡೋ ಹಾಗೆ ಅಲರ್ಟ್ ಇರಬೇಕು ಅಂತ ಒಂದು ಮುನ್ಸೂಚನೆ ಕೊಡ್ತಾ ಇದೆಯಾ ಆಶಿಶ್ ಆಗಿದ್ರೆ ಖಂಡಿತ ಹರೀಶ್ ನಾಗರಾಜು ಏನು ಆ ಎರಡನೇ ಅಲೆ ಬರುತ್ತೆ ಬರುತ್ತೆ ಅನ್ನುವಂತ ಒಂದು ಮಾತು ಏನಿತ್ತು ಅದೀಗ ಸತ್ಯವಾಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು ಎರಡನೇ ಅಲೆ ಬಂದೇ ಬಿಡ್ತಾ ಅನ್ನುವಂತ ಒಂದು ಅನುಮಾನ ಗುಮಾನಿ ನಮ್ಮನ್ನ ಇದೀಗ ಕಾಡ್ತಾ ಇರುವಂತದ್ದು ಯಾಕೆ ಈ ಪ್ರಶ್ನೆ ಯಾಕೆ ಅನುಮಾನ ನಮ್ಮನ್ನ ಕಾಡ್ತಾ ಇದೆ ಅಂತಂದ್ರೆ ಮೊನ್ನೆ ಅಷ್ಟೇ ಆರ್ ಟಿ ನಗರದ ಕಾವಲ್ಬೇರಿ ಸಂದರ್ಭದಲ್ಲಿ ಒಂದು ಮಂಜುಶ್ರೀ ನರ್ಸಿಂಗ್ ಹೋಮ್ ಅನ್ನುವಂತ ಒಂದು ವೈದ್ಯಕೀಯ ಸಂಸ್ಥೆಯಲ್ಲಿ ಸುಮಾರು 40 ಜನಕ್ಕೆ ಈ ರೀತಿಯಾಗಿ ಅಂದ್ರೆ ಒಂದು ಏಕಕಾಲದಲ್ಲಿ ಕೊರೋನಾ ಕಾಣಿಸ್ಕೊಂತು ಅದಾಗಿ ಕೆಲವೇ ದಿನಗಳಲ್ಲಿ ತಿರ್ಗಾ ಮತ್ತೆ ಬೊಮ್ಮನಹಳ್ಳಿಯಲ್ಲಿ ಇರುವಂತ ಒಂದೇ ಫ್ಲಾಟ್ ನಲ್ಲಿ ಸುಮಾರು 103 ಜನರಿಗೂ ಕೂಡ ಈಗ ಏನು ವೈರಸ್ ಸೋಂಕು ಏನು ಈಗಾಗಲೇ ಕನ್ಫರ್ಮ್ ಆಗಿದೆ ಈ ಪೈಕಿ 90 ಜನ 65 ವರ್ಷ ಮೇಲ್ಪಟ್ಟವರು ಅನ್ನೋದು ತುಂಬಾ ಆತಂಕ ಏನು ಮೂಡಿಸುವಂತ ವಿಚಾರ ಹೀಗಾಗಿ ಏನು ಅವತ್ತು ಫೆಬ್ರವರಿ 6ನೇ ತಾರೀಕಿನಂದು ಅಲ್ಲಿ ಒಂದು ಪಾರ್ಟಿ ಮಾಡಿದ್ರು ಇಲ್ಲೊಂದು ಪ್ರಮುಖ ವಿಚಾರ ಇದೆ ಗಮನಿಸಬೇಕು ಎಲ್ಲಾ ಪ್ರಕರಣಗಳು ಕೂಡ ಯಾವುದೇ ಇಲ್ಲಿನ ಅಂದ್ರೆ ಕನ್ನಡಿಗರಿಂದ ಹರಡಿರುವಂತದ್ದಲ್ಲ ಮೊನ್ನೆ ಮಂಜುಶ್ರೀ ಕಾವಲ್ಬೈರಸದಲ್ಲಿರುವಂತ ಮಂಜುಶ್ರೀ ಅನ್ನುವಂತ ನರ್ಸಿಂಗ್ ಹೋಮ್ ಇದೆ ಅಲ್ಲೂ ಕೂಡ 40 ಕೇರಳ ಮೂಲದ ವಿದ್ಯಾರ್ಥಿಗಳಿಂದ ಹರಡಿರುವಂತದ್ದು ಈ ಕಡೆ ಬಂದ್ರೆ ಈ ಫೆಬ್ರವರಿ 6ನೇ ತಾರೀಕು ಡೆಹರಾಡೂನ್ ನಿಂತ ಬಂದಿರುವಂತಹ ಪ್ರವಾಸಿಗಳು ಒಂದು ಪಾರ್ಟಿಯನ್ನ ಮಾಡಿರ್ತಾರೆ ಆ ಪಾರ್ಟಿಯಲ್ಲಿ ಭಾಗವಹಿಸಿರುವಂತಹ ಪೈಕಿ ಸುಮಾರು 103 ಜನರಿಗೆ ಇವತ್ತು ಸೋಂಕು ದೃಢವಾಗಿದೆ ಹೀಗಾಗಿ ಇಡೀ ಬಿಲ್ಡಿಂಗ್ ಅಂದ್ರೆ ಆ ಇಡೀ ಬಿಲ್ಡಿಂಗ್ ನಲ್ಲಿರುವಂತಹ 435 ಫ್ಲಾಟ್ ಗಳಲ್ಲಿರುವಂತಹ 1052ಕ್ಕೂ ಹೆಚ್ಚಿನ ಜನಕ್ಕೆ ಈಗಾಗಲೇ ಏನು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಲಾಗಿದೆ ಇನ್ನು ಅದರಲ್ಲಿ ಎಷ್ಟು ಜನಕ್ಕೆ ಪಾಸಿಟಿವ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಏನು ಈ ಏನಿದು ಒಂದು ಕಡೆ 103 ಇನ್ನೊಂದು ಕಡೆ 40 ಏನಿದೆ ಈಗ ಇದೊಂದು ಆತಂಕ ಭಯವನ್ನು ಹುಟ್ಟಿಸುವಂತ ವಿಚಾರ ಹೀಗಾಗಿ ಎಲ್ಲಾ ಕೋವಿಡ್ ಪ್ರಿಕಾಷನ್ಸ್ ಏನಿದೆ ಅದನ್ನ ಮತ್ತೆ ಒಂದು ಸೋಲಾಂಗ್ ಆಗಿ ಮತ್ತೆ ನಾವು ಪ್ರಾಕ್ಟೀಸ್ ಮಾಡುವಂತ ಅಗತ್ಯ ಇರುವಂತ ಈಗಾಗಲೇ ಇದ್ರ ಬಗ್ಗೆ ವೈದ್ಯಕೀಯ ತಜ್ಞರಾಗಿರ್ಬೋದು ಡಾಕ್ಟರ್ ಗಳಾಗಿರ್ಬೋದು ಎಲ್ಲರೂ ಕೂಡ ಇದನ್ನೇ ಹೇಳ್ತಿದ್ದಾರೆ ಯಾರು ಕೂಡ ನಿರ್ಲಕ್ಷ್ಯವನ್ನ ಮಾಡಬೇಡಿ ಅಂತ ಈ ನೆಲೆಯಲ್ಲಿ ಬಿಬಿಎಂಪಿ ಕೂಡ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗಾಗಲೇ ಕೈ ಏನು ತೆಗೆದುಕೊಂಡಿದ್ದಾರೆ ಸುಮಾರು 14 ದಿನಗಳ ಕಾಲ ಕೇರಳದಿಂದ ಬರುವಂತಹ ವೈದ್ಯಕೀಯ ಸಿಬ್ಬಂದಿಗಳಾಗಿರ್ಬೋದು ವೈದ್ಯಕೀಯ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಇವರೆಲ್ಲರೂ ಕೂಡ 14 ದಿನ ಕ್ವಾರಂಟೈನ್ ಆಗಬೇಕು ಇಲ್ಲದೆ ಹೋದ್ರೆ ಏನು ಇದಕ್ಕೆ ಯಾರು ಕೂಡ ಮೈ ಮರಿಬಾರದು ಎಲ್ಲವೂ ಆರಾಮಾಗಿದೆ ಅಂತ ಹೇಗೆಗೂ ಆರಾಮಾಗಿ ಇದ್ಬಿಡಬಾರದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮುಲ್ಕಿ ಈ ಕ್ಷಣದ ಎಲ್ಲ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಿದ್ದಕ್ಕೆ ಆಸ್ಪತ್ರೆ ಮಾಲೀಕರಿಗೆ ಈಗ ಆರ್ಟಿ ಶಾಕ್ ಬಿತ್ತು ರಾಜ್ಯಾದ್ಯಂತ ಏಕಕಾಲದಲ್ಲಿ ದಾಳಿ ಆಯಿತು ಆಸ್ಪತ್ರೆಗಳಲ್ಲಿ ಸಿಕ್ಕಿದ್ದೇನು ಹಾಗಿದ್ರೆ ಆಸ್ಪತ್ರೆಗಳಿಗೆ ಆರ್ಟಿ ಶಾಕ್
ಮಂಗಳೂರು ಮತ್ತು ಬೆಂಗಳೂರು ಭಾಗದಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಗಳ ಮೇಲೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ 5:30 6 ಗಂಟೆಗೆ ಸುಮಾರಿಗೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ ಇದಕ್ಕೆ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಮೇಲೆ ಐಟಿ ರೇಡ್ ಹೆಸರುಘಟ್ಟ ರಸ್ತೆಯಲ್ಲಿ ಇದೆ ಸಪ್ತಗಿರಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಬ್ರೇಕಿಂಗ್ ನ್ಯೂಸ್ ಹೆಸರುಘಟ್ಟ ರಸ್ತೆಯಲ್ಲಿರುವಂತ ಆಸ್ಪತ್ರೆ ಅದು ಸಪ್ತಗಿರಿ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು 7 ಜನ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮುಂಜಾನೆ ಆಸ್ಪತ್ರೆಯಲ್ಲಿ ಅಧಿಕಾರಿಗಳಿಂದ ಲೆಕ್ಕಪತ್ರಗಳ ಪರಿಶೀಲನೆ ನಡೆಯತಾ ಇದೆ ಭಾರಿ ಪ್ರಮಾಣದ ತೆರಿಗೆ ವಂಚನೆ ಆಗಿರುವ ಶಂಕೆ ಹಾಗಾಗಿ ಈ ರೇಡ್ ಸಪ್ತಗಿರಿ ಆಸ್ಪತ್ರೆ ಆದಮೇಲೆ ಇದೀಗ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆ ಸರದಿ ಬಿಜಿಎಸ್ ಆಸ್ಪತ್ರೆ ಮೇಲೆ ಕೂಡ ಐಟಿ ರೇಡ್ ಆಗಿದೆ ಕೆಂಗೇರಿ ಹತ್ರ ಇರುವ ಬಿಜಿಎಸ್ ಆಸ್ಪತ್ರೆ ಐಟಿ ಶಾಕ್ ಕೊಟ್ಟಿದ್ದಾರೆ ಉತ್ತರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇದೆ ಬಿಜಿಎಸ್ ಆಸ್ಪತ್ರೆ ಬ್ರೇಕಿಂಗ್ ನ್ಯೂಸ್ ಇಲ್ಲೂ ಕೂಡ 6-7 ಜನ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ಮಾಡಿದ್ರು ಕೆಂಗೇರಿ ಉತ್ತರಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಇರುವಂತ ಬಿಜಿಎಸ್ ನಾಲೆಡ್ಜ್ ಸಿಟಿ ಜ್ಞಾನಾರ್ಜನೆಯ ನಗರ ಅದರೊಳಗಡೆ ಬಿಜಿಎಸ್ ಹಾಸ್ಪಿಟಲ್ ಇದೆ ಆ ಹಾಸ್ಪಿಟಲ್ ಗೆ ಈಗ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ 10 ತಿಂಗಳ ಆಸ್ಪತ್ರೆ ವ್ಯವಹಾರದ ಬಗ್ಗೆ ಪರಿಶೀಲನೆ ಮಾಡುತ್ತಿದ್ದಾರೆ ಈ ಕ್ಷಣ ನೀವು ನೋಡುತ್ತಿರುವಂತ ದೃಶ್ಯ ಮತ್ತು ಬ್ರೇಕಿಂಗ್ ನ್ಯೂಸ್ ಇದು ಬಿಜಿಎಸ್ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಕೂಡ ಇವತ್ತು ಬೆಳಗ್ಗೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಹೋದ್ರು ಆಕಾಶ ಆಸ್ಪತ್ರೆ ಮಾಲೀಕರ ಮನೆ ಮೇಲೆ ಕೂಡ ರೇಡ್ ಆಗಿದೆ ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಇನ್ನು ತುಮಕೂರು ಕಡೆ ತುಮಕೂರಲ್ಲೂ ಕೂಡ ಶ್ರೀದೇವಿ ಶಿಕ್ಷಣ ಸಂಸ್ಥೆ ಮೇಲೂ ಕೂಡ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಎಲ್ಲಾ ಕಡೆ ದಾಳಿ ಬ್ರೇಕಿಂಗ್ ನ್ಯೂಸ್ ತುಮಕೂರಿನ ಶ್ರೀದೇವಿ ಶಿಕ್ಷಣ ಸಂಸ್ಥೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಇದೆ ಇದರ ಓನರ್ ಯಾರು ಗೊತ್ತಾ ಬಿಜೆಪಿಯ ಮುಖಂಡ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹುಲಿನಾಯ್ಕರ್ ಅವರ ಒಡೆತನದ ಸಂಸ್ಥೆ ಇದು ಹುಲಿನಾಯ್ಕರ್ ಮನೆ ಮೇಲೂ ಕೂಡ ಐಟಿ ರೇಡ್ ಆಗಿದೆ ಕಡತಗಳ ಪರಿಶೀಲನೆ ಮಾಡುತ್ತಿದ್ದಾರೆ ಐಟಿ ಅಧಿಕಾರಿಗಳು ಬ್ರೇಕಿಂಗ್ ನ್ಯೂಸ್ ಹುಲಿ ನಾಯ್ಕರ್ ಬಿಜೆಪಿಯ ನಾಯಕರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಅವರ ಒಡೆತನದಲ್ಲಿರುವಂತ ಶ್ರೀದೇವಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ತುಮಕೂರು ಹೋಗಿರೋರಿಗೆ ನೋಡೇ ನೋಡಿರ್ತಾರೆ ಅರ್ಚನ ಹಾಗಾಗಿ ಅಲ್ಲಿ ಇಂಜಿನಿಯರ್ ಕಾಲೇಜ್ ಇದೆ ಮೆಡಿಕಲ್ ಕಾಲೇಜ್ ಇದೆ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಐಟಿ ಅಧಿಕಾರಿಗಳು ಇದೀಗ 6-7 ಜನಕ್ಕೂ ಹೆಚ್ಚು ಅಧಿಕಾರಿಗಳು ಒಳಗಡೆ ಇದ್ದಾರೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ ಇನ್ನೇನು ಪ್ರತಿಪಕ್ಷದವರು ಇದು ಕೇಳಾಗಿಲ್ವಲ್ಲ ಕಾಂಗ್ರೆಸ್ ಒಡೆತನದ ಕಂಪ ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗೆ ದಾಳಿ ಮಾಡಿದ್ದಾರೆ ಅಂತ ಹಾಗಾಗಿ ಆ ಥರದೇನು ಲೆಕ್ಕಾಚಾರ ಇಲ್ಲ ಈಗ ಬಿಕಾಸ್ ಬಿಜೆಪಿಯ ಮಾಜಿ ಎಂಎಲ್ಸಿ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೂ ಕೂಡ ಐಟಿ ಅವರು ರೇಡ್ ಮಾಡಿದ್ದಾರೆ ಬೆಂಗಳೂರು ಆಯಿತು ತುಮಕೂರು ಆಯಿತು ಇನ್ನು ಮಂಗಳೂರು ಕಡೆ ಮಂಗಳೂರಲ್ಲೂ ಕೂಡ ಉದ್ಯಮಿಗಳ ಮನೆ ಮೇಲೂ ಕೂಡ ಐಟಿ ರೇಡ್ ಆಗಿದೆ ಅಲ್ಲೂ ಕೂಡ ಪ್ರತಿಷ್ಠಿತ ಆಸ್ಪತ್ರೆಗಳ ಮಾಲೀಕರ ಮನೆ ಮೇಲೆ ಐಟಿ ರೇಡ್ ಮಾಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಮಂಗಳೂರಿನ ಎರಡು ಪ್ರತಿಷ್ಠಿತ ಆಸ್ಪತ್ರೆಗಳು ಎಜೆ ಆಸ್ಪತ್ರೆ 1 ನಂಬರ್ 2 ಎನೆಪೋಯ ಆಸ್ಪತ್ರೆ 2 ಈ ಎರಡೂ ಆಸ್ಪತ್ರೆಗಳ ಮಾಲೀಕರಿಗೆ ಸಂಬಂಧಪಟ್ಟಂತ ಜಾಗಗಳ ಮೇಲೆ ರೇಡ್ ಆಗಿದೆ ಬೆಂದೂರು ವೆಲ್ನಲ್ಲಿ ಉದ್ಯಮಿ ಎಜೆ ಶೆಟ್ಟಿ ಅವರ ಮನೆ ಇದೆ ಎಜೆ ಆಸ್ಪತ್ರೆಯ ಮಾಲೀಕರು ಎಜೆ ಶೆಟ್ಟಿ ಅವರು ಅವರ ಮನೆಯಲ್ಲಿ ಶೋಧ ನಡೆಸ್ತಾ ಇದ್ದಾರೆ ಕಣಚೂರು ಗ್ರೂಪ್ ಸಂಸ್ಥೆಯ ಮೇಲೂ ಕೂಡ ಐಟಿ ರೇಡ್ ಆಗಿದೆ ಇದು ಕರಾವಳಿ ಭಾಗದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಆಸ್ಪತ್ರೆಗಳಿಗೆ ಐಟಿ ಶಾಕ್ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಗಮನಕ್ಕೆ ಕೊಡ್ತಾ ಇದ್ದೀವಿ ಬೆಂಗಳೂರು ತುಮಕೂರು ಮತ್ತು ಮಂಗಳೂರು ಮೂರು ಕಡೆ ಇದು ಬೆಂಗಳೂರಿನ ಎಜೆ ಆಸ್ಪತ್ರೆ ಮತ್ತು ಎನಪೋಯ
ಆಸ್ಪತ್ರೆ ಎರಡು ಆಸ್ಪತ್ರೆಗಳ ಮಾಲೀಕರಿಗೆ ಸಂಬಂಧಪಟ್ಟಂತ ಎಲ್ಲಾ ಕಡೆ ಕೂಡ ದಾಳಿಯನ್ನ ನಡೆಸಲಾಗಿದೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಗಂಗಾಧರ್ ಗುಡ್ ಮಾರ್ನಿಂಗ್ ಹರೀಶ್ ಐಟಿ ರೇಡ್ ಆಯ್ತು ಅಂದ್ರೆ ಆದಾಯ ತೆರಿಗೆಯಲ್ಲಿ ಏನೋ ವಂಚನೆ ಮಾಡಿದ್ದಾರೆ ಅನ್ನೋ ಸುಳಿವಿದ್ರೆ ಮಾತ್ರ ಎಲ್ಲೆಲ್ಲಿ ಏನೇ ನಡೆಯುತ್ತಿದೆ ಈಗ ಬೆಂಗಳೂರು ತುಮಕೂರು ಮಂಗಳೂರು अंद्रे सैंडलवुड नट निर्मापक आईटी रेड आदिक बहुत दुड आईटी रेड इवत आगे उद्यमी बट मेडिकल इनिट्यूट मत एजुकेशन इनिट्यूट ಏಕಕಾಲದಲ್ಲಿ ಮಂಗಳೂರು ತುಮಕೂರು ಮತ್ತೆ ಬೆಂಗಳೂರು ಮತ್ತೆ ದೇವನಹಳ್ಳಿ ಈ ಒಂದು ಏಕಕಾಲದಲ್ಲಿ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ಗಳ ಮೇಲೆ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಪ್ರಮುಖವಾಗಿ ಬಿಜೆಸ ಮತ್ತೆ ಸಪ್ತಗಿರಿ ಆಸ್ಪತ್ರೆ ಆಗಿರಬಹುದು ಮತ್ತೆ ದೇವನಹಳ್ಳಿಯ ಪ್ರತಿಷ್ಠಿತ ಆಕಾಶ ಆಸ್ಪತ್ರೆ ಆಗಿರಬಹುದು ಮತ್ತೆ ತುಮಕೂರಿನ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಗಿರಬಹುದು ಈ ಒಂದು ಮೆಡಿಕಲ್ ಕಾಲೇಜ್ಗಳ ಮೇಲೆ ಅಧಿಕಾರಿಗಳು ಏಳೆಂಟು ಅಧಿಕಾರಿಗಳು ರೇಡ್ ಮಾಡಿ ಒಂದು ದಾಖಲೆ ಪರಿಶೀಲನೆ ಮಾಡ್ತಾ ಇರುವಂತದ್ದು ಸಾಮಾನ್ಯವಾಗಿ ತೆರಿಗೆ ವಂಚನೆ ಆರೋಪ ಅಧಿಕಾರಿಗಳು ರೇಡ್ ಮಾಡಿದ ಸಂದರ್ಭದಲ್ಲಿ ತೆರಿಗೆ ವಂಚನೆ ಆರೋಪ ಇದ್ದೇ ಇರುತ್ತದೆ ಸದ್ಯ ಈಗ 10 ತಿಂಗಳ ಒಂದು ಒಂದು ವ್ಯವಹಾರಿಕ ದಾಖಲೆಗಳನ್ನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಅಡ್ಮಿಷನ್ಸ್ ಮತ್ತೆ ಕೋವಿಡ್ 19 ಚಿಕಿತ್ಸಾ ವ್ಯವಹಾರಿಕ ದಾಖಲೆಗಳ ಒಂದು ಪರಿಶೀಲನೆಯಲ್ಲಿ ಅಧಿಕಾರಿಗಳು ನಿರತರಾಗಿರುವಂತದ್ದು ಸದ್ಯ ಬೆಳಗ್ಗೆ 6:30 ಸುಮಾರಿಗೆ ಅಧಿಕಾರಿಗಳು ರೇಡ್ ಮಾಡಿ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸದ್ಯ ಈಗ ಆಕಾಶ ಆಸ್ಪತ್ರೆಯ ಮಾಲೀಕ ಅಂದ್ರೆ ದೇವನಹಳ್ಳಿ ಆಕಾಶ ಆಸ್ಪತ್ರೆ ಏನಿದೆ ಆಸ್ಪತ್ರೆ ಮಾಲೀಕ ಸಹಕಾರ ನಗರದಲ್ಲಿ ಕೂಡ ಅವರ ಮನೆ ಮೇಲೆ ಕೂಡ ರೇಡ್ ಮಾಡಿ ಅಧಿಕಾರಿಗಳು ಒಂದು ಪರಿಶೀಲನೆ ಸದ್ಯ ನಡೆಸ್ತಾ ಇರುವಂತದ್ದು ಅಪ್ಡೇಟ್ ಗಂಗಾಧರ್ ಎಸ್ ಸರ್ ಬಿಜಿಎಸ್ ಸಪ್ತಗಿರಿ ಆಸ್ಪತ್ರೆ ಅಲ್ಲೆಲ್ಲ ಏನು ನಡೀತಾ ಇದೆ ಎಸ್ ಸರ್ ಈಶ್ ಅಂದ್ರೆ ಈಗಾಗಲೇ ನಾನು ಹೇಳಿದಂತೆ ಈಗ ಬಿಜಿಎನೋ ಕುಂಬಳಗೂಡು ಬಳಿ ಇರುವಂತಹ ಉತ್ತರಳ್ಳಿ ಮೇನ್ ರೋಡ್ನ ಬಿಜಿಎಸ್ ಆಸ್ಪತ್ರೆಯ ಅಲ್ಲಿ ಕೂಡ ಒಂದು 7-8 ಅಧಿಕಾರಿ ಐಟಿ ಅಧಿಕಾರಿಗಳು ಕೂಡ ರೇಡ್ ಮಾಡಿದ್ದಾರೆ ಮತ್ತೆ ಸಪ್ತಗಿರಿ ಆಸ್ಪತ್ರೆಯಲ್ಲೂ ಕೂಡ ಏಕಕಾಲದಲ್ಲಿ ದಾಳಿ ಮಾಡಿರುವಂತದ್ದು ಅಲ್ಲೂ ಕೂಡ ಈಗ ಪ್ರಮುಖವಾಗಿ ಈ ರೇಡ್ ನ ಹಿಂದೆ ಇರುವಂತದ್ದು ತೆರಿಗೆ ವಂಚನೆ ಆರೋಪ ಮತ್ತು ಏನಂದ್ರೆ ಇತ್ತೀಚೆ ಕೋವಿಡ್ 19 ಚಿಕಿತ್ಸೆ ಮತ್ತೆ ಅಡ್ಮಿಷನ್ ಸಂಬಂಧಪಟ್ಟಂತ ಇಲ್ಲಿ ಸಾಕಷ್ಟು ಏನು ಬೇರೆ ಬೇರೆ ರೀತಿಯ ದಾಖಲೆಗಳ ತಿರುಚುವಿಕೆಯ ಒಂದು ಆರೋಪ ಸಹ ಇರುತ್ತದೆ ಹೀಗಾಗಿ ದಾಖಲೆಗಳ ಪರಿಶೀಲನೆ ಕೂಡ ರಾಜಕೀಯವಾಗಿ ಯಾರು ಕೂಡ ಅದು ಕಾಂಗ್ರೆಸ್ ಒಡೆತನ ಹಂಗಾಗಿ ರೇಡ್ ಮಾಡಿದ್ದಾರೆ ಅಂತ ಹೇಳಂಗಿಲ್ವಲ್ಲ ಬಿಕಾಸ್ ತುಮಕೂರಲ್ಲಿ ಬಿಜೆಪಿ ಮಾಜಿ ಎಂಎಲ್ಸಿ ಒಡೆತನದ ಸಂಸ್ಥೆ ಮೇಲೂ ರೇಡ್ ಆಗಿದೆ ಎಸ್ ಸರ್ ಹರೀಶ್ ಅಂದ್ರೆ ಈಗ ಪ್ರಮುಖವಾಗಿ ಈಗ ಶಿಕ್ಷಣ ಸಂಸ್ಥೆಗಳು ಮತ್ತೆ ಮೆಡಿಕಲ್ ಕಾಲೇಜಿನ ಒಂದು ಪ್ರಮುಖ ಟಾರ್ಗೆಟ್ ಐಟಿ ಅಧಿಕಾರಿಗಳಾಗಿರುವಂತದ್ದು ಈಗ ಒಂದು ಕಾಲೇಜ್ ಒಂದು ಇನ್ಸ್ಟಿಟ್ಯೂಟ್ ಮೇಲೆ ಈಗ ಆಗಿಲ್ಲ ಯಾಕಂದ್ರೆ ಬೆಂಗಳೂರು ರಾಜ್ಯದ 4-5 ಕಡೆ ಏಕಕಾಲದಲ್ಲಿ ಅಧಿಕಾರಿಗಳ ರೇಡ್ ಮಾಡಿದ್ದಾರೆ ಪ್ರಮುಖವಾಗಿ ಈಗ ಏನು ಶಿಕ್ಷಣ ಸಂಸ್ಥೆಗಳು ಯಾರು ಹೊಂದಿದ್ದಾರೆ ಅದರ ಮೇಲೆ ಪ್ರಮುಖವಾಗಿ ಅವರ ಮನೆ ಕಚೇರಿಗಳು ಮತ್ತೆ ಆಸ್ಪತ್ರೆ ಇನ್ಸ್ಟಿಟ್ಯೂಟ್ ಮೇಲೆ ಒಂದು ರೇಡ್ ಮಾಡಿ ಒಂದು ದಾಳಿಯನ್ನ ಮಾಡಿ ಕಂಟಿನ್ಯೂ ಮಾಡಿರುವಂತದ್ದು ಇವತ್ತು ಸಂಜೆ ಅಂದ್ರೆ ಇವತ್ತು ಕೂಡ ಯಾಕಂದ್ರೆ ಅದು ನಾವು ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಶಿಕ್ಷಣ ಸಮೂಹ ಸಂಸ್ಥೆಗಳ ಮೇಲೆ ರೇಡ್ ಮಾಡಿದಾಗ ಅವರ ಮೆಡಿಕಲ್ ಎಲ್ಲ ವ್ಯವಹಾರಿಕ ಒಂದೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡೋಕೆ 2 ದಿನ ಜಾಸ್ತಿ ಟೈಮ್ ಅಲ್ಲ ತೆಗೆದುಕೊಂಡಿದ್ರು ಇವತ್ತು ಕೂಡ ಇದು ಕಂಟಿನ್ಯೂ ಆಗುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ ಯಾಕಂದ್ರೆ ಮೆಡಿಕಲ್ ಮತ್ತು ಅಡ್ಮಿಷನ್ಸ್ ಅವರು ಎಲ್ಲಾ ಒಂದು ಪ್ರತಿಯೊಂದು ದಾಖಲೆಗಳನ್ನ ಪರಿಶೀಲನೆ ಮಾಡೋ ನಿಟ್ಟಿನಲ್ಲಿ ಹೀಗಾಗಿ ಅದು ಇವತ್ತು ಸಂಜೆ ಮತ್ತೆ ನಾಳೆ ಕೂಡ ಅದು ಐಟಿ ರೇಟ್ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳಿದಾವೆ ಹರೀಶ್ ನಾಗರಾಜ್ ಸೋ ಹಾಗಾಗಿ ಇವತ್ತು ಮತ್ತು ನಾಳೆ 2 ದಿನ ಐಟಿ ಅಧಿಕಾರಿಗಳು ಇರ್ತಾರೆ ದಾಖಲೆ ಯಾವ ಬರೀ ಆಸ್ಪತ್ರೆ ಅಷ್ಟೇನ ಅವರು ಮನೆ ಮೇಲೂ ಕೂಡ ಹೋಗಿದ್ದಾರೆ ಗಂಗಾಧರ್ ಓನರ್ ಹರೀಶ್ ಅಂದ್ರೆ ನಾನು ಈಗಾಗಲೇ ಹೇಳಿದಂತೆ ಈಗ ಬಹುದೊಡ್ಡ ಐಟಿ ಪೆರೇಡ್ ಆಗಿರುವಂತದ್ದು ಅಂದ್ರೆ ಈಗ ಪ್ರಮುಖವಾಗಿ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಮತ್ತೆ ಶಿಕ್ಷಣ ಅಲ್ಲ ನಾನು ಕೇಳ್ತಿದ್ದೆ ಸಪ್ತಗಿರಿ ಆಗ್ಲಿ ಬಿಜಿಎಸ್ ಸಪ್ತಗಿರಿ ಬಿಜಿಎಸ್ ಅಥವಾ ಆಕಾಶ್ ಎಲ್ಲಾ ಕಡೆ ಬರೀ ಆಸ್ಪತ್ರೆ ಮೇಲೆ ಅಷ್ಟೇ ಆಗಿದೆಯಾ ಓನರ್ ಮನೆಗಳ ಮೇಲೂ ಆಗಿದೆಯಾ ಅಂತ ಕೇಳ್ತಾ ಇದ್ದೀನಿ ಎಸ್ ಹರೀಶ್ ಸಪ್ತಗಿರಿ ಮತ್ತೆ ಆಕಾಶ್ ಆಸ್ಪತ್ರೆಯ ಮಾಲೀಕರ ಮನೆ ಮೇಲೂ ಕೂಡ ಆಗಿರುವಂತದ್ದು ಮತ್ತೆ ಬಿಜೆಎಸ್ ಆಸ್ಪತ್ರೆಯ ಕಚೇರಿಯಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಸದ್ಯ ಅಲ್ಲಿ ಸದ್ಯ ಯಾನ್ ಮ್ಯಾನೇಜ್ಮೆಂಟ್ ಯಾರಿರ್ತಾರ ಮ್ಯಾನೇಜ್ ಆಡಳಿತ ಮಂಡಳಿಯವರನ್ನ ವಿಚಾರಣೆಗೆ ತೆಗೆದುಕೊಂಡು ಅಲ್ಲಿ ದಾಖಲೆಗಳನ್ನ ಏನು 10 ತಿಂಗಳ ಒಂದು ಕಾಲಾವಧಿಯಲ್ಲಿ ಏನೆಲ್ಲ ವ್ಯವಹಾರಿಕ ಏನಾಯ್ತು ಅವೆಲ್ಲ ಡಾಕ್ಯುಮೆಂಟ್ ಅನ್ನ ವೆರಿಫೈ ಮಾಡ್ತಾ ಇರ್ತಾರೆ ಿದ್ದ ಆರೋಪಿ ಅದರೂ ನಕಲಿ ಔಷಧಿ ಕೊಡ್ತಿದ್ದಂತೆ ಅಂತ ಆರೋಪಿಯನ್ನ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಹಿರಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಅವನು ನಕಲಿ ಆಯುರ್ವೇದಿಕ್ ಔಷಧಿಯನ್ನ ಮಾರ್ತಾ ಇದ್ದ ಈ ಆರೋಪಿ ಬ್ರೇಕಿಂಗ್ ನ್ಯೂಸ್ ಸಾಮಾನ್ಯವಾಗಿ ನಿಜ ಮನೆಯಲ್ಲಿರೋ ಹಿರಿಯರು ಆಯುರ್ವೇದ ಔಷಧಿ ಎಂದಾಗ ಒಂದು ಸ್ವಲ್ಪ ಆಸಕ್ತಿ ತೋರಿಸ್ತಾರೆ ಇಂಥ ವಯಸ್ಸಾಗಿರೋರನ್ನೇ ಟಾರ್ಗೆಟ್ ಮಾಡ್ಕೋತಿದ್ದ ಈ ನಕಲಿ ಔಷಧಿಯನ್ನ ಕೊಡ್ತಿರೋ ಆರೋಪಿ ಏನೇ ಸಮಸ್ಯೆ ಇದ್ರೂ ಗುಣಮುಖ ಅಂತ ಸುಳ್ಳು ಹೇಳಿ ವಂಚನೆ ಮಾಡಿ ಲಕ್ಷ ಲಕ್ಷ ಹಣ ಪಡೆದು ಫೋನ್ ಸ್ವಿಚ್ ಆಫ್ ಮಾಡ್ಕೊತಾ ಇದ್ದ ಆಮೇಲೆ ಫುಲ್ ಎಸ್ಕೇಪ್ ಜಯನಗರದ ರವಿ ಅನ್ನೋರಿಗೆ ವಂಚನೆ ಮಾಡಿದ್ದಾನೆ ರವಿ ಅನ್ನೋರಿಂದ 2.59 ಲಕ್ಷ ಅಂದರೆ 2,59,000 ಹಣ ಪಡ್ಕೊಂಡಿದ್ದ ಆರೋಪಿ ಆಯುರ್ವೇದಿಕ್ ಸೆಂಟರ್ ಸಿಬ್ಬಂದಿಯನ್ನೇ ವೈದ್ಯರು ಅಂತ ನಂಬಿಸಿದ್ದ ಚಾಕ್ಪೀಸು
ತುಳಸಿ ಪೌಡರ್ ನೀಡಿ ಔಷಧಿ ಅಂತ ವಂಚನೆ ಮಾಡಿದಾನೆ ಬಾಬಾ ಬಾಬಾ ತಿಲಕನಗರ ಪೊಲೀಸರಿಂದ ಒಟ್ಟು 6 ಜನ ಅರೆಸ್ಟ್ ಆಗಿದ್ದಾರೆ ಮೂಮೆಂಟ್ ಮಾಡ್ತಾ ಇರಬೇಕಾದ್ರೆ ಅವರ ಕೈ ಕಾಲುಗಳು ನೋವಾಗ್ತಾ ಇದ್ದಾಗ ಅಥವಾ ಈ ಆರ್ಥೋಪೆಡಿಕ್ ಸೆಂಟರ್ಗಳ ಹತ್ರ ಹೋಗ್ಬಿಟ್ಟು ಯಾರಾದರೂ ಕಾಲು ನೋವು ಸೊಂಟ ನೋವು ಅಂತ ಹೇಳಿದಾಗ ಇವರಿಗೆ ಅವರು ಏನು ಮಾಡ್ತಾರೆ ಅಂತಂದ್ರೆ ಒಂದು ನಮ್ಮದೊಂದು ಆಯುರ್ವೇದಿಕ್ ಔಷಧಿಯನ್ನು ಕೊಡ್ತೇವೆ ಇದರಿಂದ ನಿಮಗೆ ಸಂಪೂರ್ಣವಾಗಿ ಗುಣವಾಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಕ್ಕಂಥದ್ದು ಹಾಗೂ ಅವರು ಅದನ್ನು ನಂಬತಕ್ಕಂಥದ್ದು ಕೊನೆ ಕೊನೆಗೆ ಇವರು ಅವರಿಂದ ಸಂಪೂರ್ಣವಾಗಿ ಜಾಸ್ತಿ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಪರಾರಿ ಆಗ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಅವರು ಈ ರೀತಿ ವಂಚನೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಸುಮಾರು 6 ಜನರನ್ನು ಇದರಲ್ಲಿ ಬಂಧಿಸ್ತಾರೆ ಹಿರಿಯ ನಟ ರಾಘವೇಂದ್ರ ರಾಜಕುಮಾರ್ ಅವರಿಗೆ ಹುಷಾರಿಲ್ಲ ನೆನ್ನೆ ಶೂಟಿಂಗ್ ಟೈಮ್ನಲ್ಲಿ ಒಂದು ಸ್ವಲ್ಪ ಉಸಿರಾಟದ ಸಮಸ್ಯೆ ಆಯಿತು ಹಾಗಾಗಿ ಯಶವಂತಪುರದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ ಶೂಟಿಂಗ್ನಲ್ಲಿ ಭಾಗವಹಿಸಿದ್ರು ರಾಘಣ್ಣ ಈಗ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಇವತ್ತು ರಾಘವೇಂದ್ರ ರಾಜಕುಮಾರ್ ಡಿಸ್ಚಾರ್ಜ್ ಆಗೋ ಸಾಧ್ಯತೆ ಕೂಡ ಇದೆ ರಾಘಣ್ಣ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಅವರ ಸಹೋದರರು ಅಂದರೆ ಪುನೀತ್ ರಾಜಕುಮಾರ್ ಮತ್ತು ಶಿವರಾಜ್ಕುಮಾರ್ ಇಬ್ಬರು ಕೂಡ ಆಸ್ಪತ್ರೆಗೆ ಬಂದರು ರಾಘಣ್ಣ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಯಶವಂತಪುರದಲ್ಲಿರುವ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆ ಅಲ್ಲಿಗೆ ಅಡ್ಮಿಟ್ ಆಗಿದ್ದಾರೆ ನೆನೆ ಶೂಟಿಂಗ್ ಒಂದು ಸ್ವಲ್ಪ ಯಾಕೆ ಉಸಿರಾಟದ ತೊಂದರೆ ಆಗಿತ್ತು ಹಾಗಾಗಿ ಅಲ್ಲಿ ಹೋಗಿ ಅಣ್ಣನ ಮಾತಾಡ್ಸೋಕ್ಕೆ ಪುನೀತ್ ರಾಜಕುಮಾರ್ ಬಂದಿದ್ದರು ರಾಘವೇಂದ್ರ ರಾಜಕುಮಾರ್ ಅವರ ಆರೋಗ್ಯ ಆರಾಮವಾಗಿದೆ ಏನೂ ತೊಂದರೆ ಇಲ್ಲ ಇವತ್ತು ಸಂಜೆ ಅಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಕೂಡ ವೈದ್ಯರು ಹೇಳಿದ್ದಾರೆ ಕಾರ್ಯಕ್ರಮ ಮಕ್ಕಳಿಗೆ ಅವರ ಸಾಧನೆಯ ಅನಾವರಣಕ್ಕೆ ವೇದಿಕೆ ಅಂದರೆ ಅದು ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮ ನ್ಯೂಸ್ 18 ಕನ್ನಡದಲ್ಲಿ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಕಾರ್ಯಕ್ರಮ ಬರುತ್ತೆ ಈ ವಾರ ಬೆಂಗಳೂರಿನ ಹುಡುಗ ಬರ್ತಿದ್ದಾನೆ ಆತನ ಹೆಸರು ರಿಷಿ ಶಿವ್ ಅಂತ ಆತನ ಸಾಧನೆಯನ್ನು ನೋಡಿದ್ರೆ ನೀವು ವಾವ್ ಅಂತೀರ ಯಾಕೆಂದರೆ ಈ ಹುಡುಗನ ವಯಸ್ಸು ಕೇವಲ 6 ವರ್ಷ ಆದರೆ ಈತನ ಐಕ್ಯೂ ಇದೆಯಲ್ಲ ಅದನ್ನು ನೋಡಿದ್ರೆ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ ಹಾಗಾದರೆ ಏನವನ ಸಾಧನೆ ಅಂತೀರ ಅದರ ಒಂದು ಸಣ್ಣ ಝಲಕ್ ಇಲ್ಲಿದೆ Hello all, my name is Rishi Shetty. Today I'm going to teach you addition. Today we are going to learn about the small microorganism. Kenya, Andorra, Afghanistan, Angola. ಬೆಂಗಳೂರಿನ 6 ವರ್ಷ ವಯಸ್ಸಿನ ರಿಷಿ ಶಿವ್ ಅದ್ಭುತ ಪ್ರತಿಭೆ ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಐಕ್ಯೂ 160 ಇದ್ರೆ ರಿಷಿ ಐಕ್ಯೂ 180 ಇದೆ ಈಗಾಗಲೇ ಒಂದು ಪುಸ್ತಕ 3 ಆಪ್ಗಳನ್ನ ಡಿಸೈನ್ ಮಾಡಿರೋ ಈ ಪುಟಾಣಿ ಒಂದು ನಡೆದಾಡೋ ವಿಶ್ವಕೋಶ ಜಾಸ್ತಿ ಐಕ್ಯೂ ಇರೋ ಮಕ್ಕಳಿಗೆ ಅವರಿಗೆ ಎಮೋಷನಲ್ ಬ್ಯಾಲೆನ್ಸ್ ಸಿಗಲ್ಲ ತುಂಬಾ ಸಹಜವಾಗಿರೋದು ಕಷ್ಟ ಆಗುತ್ತೆ ರೇಜ್ಗೆ ಬೇಗ ಹೋಗ್ತಾರೆ ತುಂಬ ಕೋಪ ತುಂಬ ಇದು ಆ ಥರ ದೇವ್ರ ದಯೆ ನಮ್ಮ ಮಗುವಲ್ಲಿ ಆ ಥರದ್ದು ಯಾವ ಇದು ಇಲ್ಲ ಭಾಳ ಜಾಸ್ತಿ ಅರ್ಥ ಮಾಡ್ಕೊತಾನೆ ಬಟ್ ಅಷ್ಟೇ ಇದಾಗಿ ಆ ಇನ್ನೋಸೆನ್ಸು ಇನ್ನೂ ಹಾಗೆ ಇದೆ ಅನ್ನೋದು ನಮ್ಗೆ ಅನ್ಸುತ್ತೆ ಈಗ ಓದ್ತಾನೇದೆ ಒಂದು ಸೀರೀಸ್ ಮುಗಿಸ್ಬಿಡ್ತಾನಲ್ಲ ಮುಗಿಸಿದ ನಂತರ ನಂಗೆ ಇನ್ನೂ ಬೇಕು ಬೇಕು ಆ ಇದರಲ್ಲಿ ಇರಲ್ಲ ಅವನು ಅವನಾಗಿದ್ದವನೇ ಒಂದು ಬ್ರೇಕ್ ಕೊಟ್ಕೋತಾನೆ ಕಳೆದ 10 ತಿಂಗಳಲ್ಲಿ ಬರೀ ಆನ್ಲೈನ್ ತರಗತಿಗಳನ್ನೇ ಅಟೆಂಡ್ ಮಾಡ್ತಾ ಇರೋ ಈತ ತನ್ನ ಸರತಿ ಬರೋವರೆಗೆ ಕಾಯ್ತಾನೆ ಉತ್ತರ ಗೊತ್ತಿದ್ರೂ ನಡುವೆ ಮಾತನಾಡೋದಿಲ್ಲ ಅವನ ವಯಸ್ಸಿಗಿಂತ ಅವನು ಬಹಳ ಪ್ರಬುದ್ಧ ಅಂತಾರೆ ರಿಷಿಯ ಶಿಕ್ಷಕರು He thinks very deeply and then comes out with a lot of new ideas and innovative things that he expresses to the teachers in the class. But he definitely waits for his turn, he doesn't interrupt and he demonstrates very mature behavior in class. I'm walking a straight line because when the leader ant finds some food, it releases a scent called pheromone. Pheromone helps other ants recognize the smell and follow the leader ant. ಗಣಿತ ಆತನ ಅಚ್ಚುಮೆಚ್ಚಿನ ವಿಷಯ ಪ್ರೊಫೆಸರ್ ತಂದೆ ಸಾಫ್ಟ್ವೇರ್ ಉದ್ಯೋಗಿ ತಾಯಿ ಋಷಿಯ ಆಧಾರ ಸ್ತಂಭಗಳು ಪುಸ್ತಕಗಳ ಒಳಗೆ ಖುಷಿಯಿಂದ ಕಳೆದು ಹೋಗೋ ಈ ಬಾಲಕ ದೊಡ್ಡವನಾದ್ಮೇಲೆ ಕ್ಯಾನ್ಸರ್ಗೆ ಔಷಧ ಕಂಡುಹಿಡಿಬೇಕು ಅಂತಾನೆ ಆತನ ಜ್ಞಾನದ ಹಸಿವಿಗೆ ಪುಸ್ತಕ ಕೋರ್ಸ್ಗಳನ್ನ ಹುಡುಕಿ ಸರಬರಾಜು ಮಾಡೋದೇ ಅಪ್ಪ ಅಮ್ಮನಿಗೆ ಬಹುದೊಡ್ಡ ಸವಾಲು ಪ್ರೊಫೆಷನಲ್ ಡ್ರೋನ್ಸ್ ಬೇಕಂದ್ರೆ ಇಟ್ಸ್ ಅರೌಂಡ್ 1 ಲ್ಯಾಕ್ 1.5 ಲ್ಯಾಕ್ ಆಗ್ತವೆ ಇನ್ನು ಮುಂದೆ ಈಗ ಸದ್ಯಕ್ಕೆ ಯಾವುದು ಸಣ್ಣ ಡ್ರೋನ್ ಕೊಡಿಸಿದೀವಿ ಅವನಿಗೆ ಇಟ್ಸ್ ಅರೌಂಡ್ 15,000 ಆ ಥರದ್ದು ಅದರಲ್ಲಿ ಅವನ ಪ್ರಾಜೆಕ್ಟ್ ಶುರು ಮಾಡಿದ್ದಾನೆ
ಅದು ದೊಡ್ಡ ಚಾಲೆಂಜ್ ಆಕ್ಚುಲಿ. ಮತ್ತೆ ಅವನಿಗೆ ಸಪೋರ್ಟ್ ಮಾಡಲೇಬೇಕು ವೆರಿ ಸೇಮ್ ಟೈಮ್. ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ, ಅದು ನಮ್ಮ ಮೇಲಿರೋ ದೊಡ್ಡ ಪ್ರೆಷರ್. ಅಪರೂಪದ ಬುದ್ಧಿವಂತಿಕೆ ಹೊರತುಪಡಿಸಿದ್ರೆ ಋಷಿ ತನ್ನ ವಯಸ್ಸಿಗೆ ತಕ್ಕಂತೆ ತಂಟೆ ಮಾಡೋ ರಬ್ಬರ್ ಹಲ್ಲಿಯಿಂದ ಅಮ್ಮನಿಗೆ ಹೆದರಿಸಿ ಖುಷಿ ಪಡೋ ಮುಗ್ಧ ಮಗುವೆ. ಕೇಳುವ ಪ್ರತಿ ಸಣ್ಣ ಪ್ರಶ್ನೆಗೂ ಯೋಚಿಸಿಯೇ ಉತ್ತರ ಕೊಡೋ ಇವನ ಪ್ರಬುದ್ಧತೆ ಅಚ್ಚರಿ ಹುಟ್ಟಿಸುತ್ತೆ. ಒನ್ ಕ್ವೆಶನ್ ಕೇಳಿದೆ, ವಾಟ್ ಇಸ್ ಪ್ಲಾಂಟ್ ಅಂತ. ಅವನು ಬಂದ್ಬಿಟ್ಟು ಪ್ಲಾಂಟ್ ಇಸ್ ಅ ಲಿವಿಂಗ್ ಥಿಂಗ್, ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಇರಲಿ, ದ ಫಂಕ್ಷನ್ಸ್ ಆಫ್ ದ ಪಾರ್ಟ್, ಫಂಕ್ಷನ್ಸ್ ಆಫ್ ಈಚ್ ಪಾರ್ಟ್, ಎವ್ರಿಥಿಂಗ್ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ದೆ. ಸೊ ಐ ಡಿಡ್, ನನ್ನ ಕ್ಲಾಸ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ ಅನ್ಸ್ಬಿಡ್ತು. The sunlight bounces on the moon and bounces back on the earth. ನನ್ಗೊಂದು ಐಡಿಯಾ ಇತ್ತು ಬುಕ್ ಬರಿಬೇಕು ಅಂತ, ಇನ್ಸ್ಪೈರ್ಡ್ ಬೈ ಹ್ಯಾರಿ ಪಾಟರ್. ಸೊ ನಾನು ವೈಟಮಿನ್ಸ್ ಬಗ್ಗೆ ಒಂದು ಬುಕ್ ಬರೆದೆ. ನನ್ಗೆ 6 ವರ್ಷ ಆಗಿದಾಗ ಬರೆಯೋಕು ಬರ್ತಿರ್ಲಿಲ್ಲ. ನಾನು ಜೆನೆಟಿಕಲಿ ಸ್ಮಾರ್ಟ್. ಬರ್ತಾ ಇದ್ದಾನೆ ಈ ಯಂಗ್ ಜೀನಿಯಸ್ ಇದೇ ಶನಿವಾರ ರಾತ್ರಿ 8 ಗಂಟೆಗೆ. ಊಹೆಗೂ ನಿಲುಕದ ಅದ್ಭುತ ಅಂತ ಏನಾದರೂ ಇದ್ದರೆ ಇಂಥ ಮಕ್ಕಳು ನೋಡಿದಾಗ ನಿಜವಾಗ್ಲೂ ಅನಿಸುತ್ತೆ. ಸೊ ಹಾಗಾಗಿ ಬೈಜೂಸ್ ಎಂಜಿನಿಯರ್ಸ್ ನ್ಯೂಸ್ 18 ಕನ್ನಡದಲ್ಲಿ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಇಂಥ ಕಾರ್ಯಕ್ರಮ ಬಗ್ಗೆ ತುಂಬ ಜನ ಗಣ್ಯರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ ನೋಡೋಣ. ಹಾಯ್, ನಮಸ್ಕಾರ. ಎಷ್ಟೋ ಓದಿ ಉದ್ಧಾರ ಆಗಿ ಏನೇನೋ ಪ್ರಚಂಡ PhDಗಳನ್ನು ತಗೊಂಡಿದ್ರು, ಏನೂ ಕೆಲಸಕ್ಕೆ ಬಾರದೇ ಇರೋರು. ಇವತ್ತು ಒಂದು ಯಂಗ್ ಜೀನಿಯಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ 6 ವರ್ಷದ ಹುಡುಗ 2 ಆ್ಯಪ್ಗಳನ್ನು ಡೆವಲಪ್ ಮಾಡಿ ಒಂದು ಪುಸ್ತಕನ ಬರೆದು, ಐನ್ಸ್ಟೀನ್ಗೆ 160 ಇದ್ರೆ ಐ ಕ್ಯೂ, ಇವ್ರಿಗೆ 182 ಐ ಕ್ಯೂ ಅಂತೆ. ಇಂಥ ಒಂದು ಪುಟ್ಟ ಬಾಲಕ ಮಹತ್ವವಾದ ಒಂದು ಸಾಧನೆಯನ್ನು ಗಳಿಸಿ ಇಡೀ ದೇಶಕ್ಕೆ ಒಬ್ಬ ಯಂಗ್ ಜೀನಿಯಸ್ ಅಂತ ಒಂದು ಅದನ್ನು ಗುರುತಿಸ್ಕೊಂಡು ಅವ್ರನ್ನ ಇವತ್ತು ಕರೆಸ್ಕೊಂಬಂದು ನ್ಯೂಸ್ 18 ಅವರು ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಈ ಹುಡುಗಂಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಸಕ್ಸಸ್ ಸಿಗಲಿ, ಹಾಗೂ ದೇಶಕ್ಕೆ ಏನೋ ಒಂದು ಅತಿಯಾದ ಒಂದು ದೊಡ್ಡ ಕೊಡುಗೆ ಇವ್ರ ಕಡೆಯಿಂದ ಆಗಲಿ ಅಂತ ನಾನು ಆ ಹುಡುಗನಿಗೆ ಆಶಿಸ್ತೀನಿ, ಹಾರೈಸ್ತೀನಿ. ರಿಷಿ ಶಿವು, ಆಲ್ ದ ವೆರಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ನೋ, ನಾಟ್ ಎವ್ರಿ ಒನ್ ಕ್ಯಾನ್ ಬಿ ಬ್ಲೆಸ್ ಲೈಕ್ ಯು. ಐ ಹೋಪ್ ಯು ರಿಮೆಂಬರ್ ದರ್ ಇಸ್ ಯು ಆರ್ ಟೂ ಸ್ಮಾಲ್ ಟು ಇವನ್ ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಟಿಕ್ಯುಲರ್ ಫ್ರೇಸ್, ವಿತ್ ಪವರ್ ಕಮ್ಸ್ ರೆಸ್ಪಾನ್ಸಿಬಿಲಿಟಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಇವೆಂಚುಲಿ ವೆನ್ ಯು ಗ್ರೋ ಓಲ್ಡ್ ಆ್ಯಂಡ್ contribute to this country, because this country is so beautiful and we need more young minds like you, young geniuses like you. Your parents are super proud and the entire country is proud that a child like you exists in this beautiful country. I wish you all the best. God bless you.